ಉತ್ತರ ಕರ್ನಾಟಕದ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನಲ್ಲಿ ಗುಲ್ಬರ್ಗ ಹೆದ್ದಾರಿಯ ನಡುವೆ ಶ್ರೀ ಅಮರೇಶ್ವರ ಮಹಾಕ್ಷೇತ್ರ ನೆಲೆಸಿರುವುದು ಇದು ಮೂರು ಯುಗಗಳಿಂದ ಋಷಿ ಮುನಿಗಳ ತಪೋಭೂಮಿಯಾಗಿದೆ ಇಲ್ಲಿ ಕಪಿಲ ಮಹರ್ಷಿ ಹಾಗೂ ಅಗಸ್ತ್ಯ ಮಹರ್ಷಿ ಅಡಿಕೇಶ್ವರ ಮಡಿಕೇಶ್ವರರು ರೇವಣ ಸಿದ್ದೇಶ್ವರರು ಹಾಗೂ ಇನ್ನೂ ಅನೇಕ ಋಷಿಗಳು ತಪಸ್ಸುಗೈದಂಥ ತಪೋಭೂಮಿಯಾಗಿರುವುದು ಅಷ್ಟಲ್ಲದೆ ಆ ಪರಮಶಿವನೇ ಬಂದು ಈ ದೇವಸ್ಥಾನದಲ್ಲಿ ನಡೆದಾಡಿ ಪವಾಡ ಮಾಡಿದ್ದನ್ನು ಇಲ್ಲಿ ಸ್ಮರಿಸಬಹುದು ಇಲ್ಲಿ ಅಗಸ್ತ್ಯ ಮಹರ್ಷಿಗಳು ತಮ್ಮ ಪೂಜೆಗೆ ಗಂಗೆ ಬೇಕೆಂದು ಮೂರು ಯುಗಗಳ ಹಿಂದೆ ಅಂದರೆ ತ್ರೇತಾಯುಗದಲ್ಲಿ ತಪಸ್ಸು ಮಾಡಿ ಗಂಗೆಯನ್ನು ಉದ್ಭವಿಸಿ ಕುಂಭೋದ್ಭವ ತೀರ್ಥವನ್ನಾಗಿ ಮಾಡಿದ್ದಾರೆ ಈ ಕುಂಭೋದ್ಭವ ತೀರ್ಥಕ್ಕೆ ಗಡಿಗೆ ಭಾವಿ ಅಂತಲೂ ಸಹಿತ ಅನ್ನುವರು ಈ ತೀರ್ಥಕ್ಕೆ ಗಡಿಗೆ ಬಾವಿ ಎಂದು ಏಕೆ ಕರೆಯುತ್ತಾರೆ ಎಂದರೆ ಕುಂಭ ಎಂದರೆ ಗಡಿಗೆ ಹಾಗೂ ಉದ್ಭವ ಎಂದರೆ ಹುಟ್ಟಿದ್ದು ಗಡಿಗೆಯಲ್ಲಿ ಗಂಗೆ ಹುಟ್ಟಿದ್ದು ಎನ್ನುವುದಕ್ಕೆ ಗಡಿಗೆ ಬಾವಿ ಎನ್ನುತ್ತಾರೆ ಈ ಬಾವಿಯನ್ನು ಅಮರೇಶ್ವರ ಮಹಾಕ್ಷೇತ್ರದಲ್ಲಿ ಈಗಲೂ ಕಾಣಬಹುದು ಈ ಕ್ಷೇತ್ರವನ್ನು ಆಗಿನ ಮಹಾರಾಜ ಜಟಿಂಗ ಮಹಾರಾಜರ ಬೊಕ್ಕಸದಿಂದ ಹಣವನ್ನು ತೆಗೆದುಕೊಂಡು ಶ್ರೀ ಸಿದ್ದೇಶ್ವರರು ಕಟ್ಟಿಸಿದ್ದು ಆಗಿನ ಜಟಿಂಗ ಮಹಾರಾಜನ ಪಟ್ಟಣವೇ ಈಗಿನ ಸೂಕ್ಷೇತ್ರ ಎರಡೋಣ ಗ್ರಾಮ